ಸರ್, ಅದು ಆ ಶಾಲೆಯಲ್ಲಿ ಏನು ಇವತ್ತಿರ್ತಕ್ಕಂಥ ಪ್ರಿನ್ಸಿಪಲ್, ಅವರು ಆ ಶಾಲೆಗೆ ಬಂದ ಮೇಲೆ ಅವರು ಆ ಶಾಲೆಗೆ ಬರೋಕ್ಕಿಂತ ಮೊದಲು ಬೆಲ್ ಶಬ್ದ ಕೇಳಿಸ್ತಾ ಇದ್ದಿದ್ದು ಬರೀ ಪಿರಿಯಡ್ ಲೆಕ್ಕದಲ್ಲಿ ಬೆಲ್ ಶಬ್ದ ಕೇಳಿಸ್ತಾ ಇತ್ತು. ಅದನ್ನು ಬಿಟ್ಟರೆ ಈಗ ಇವರು ಬಂದರೆ ಇವರು ಕುತ್ಕೊಂಡ್ರೆ ಎದ್ರೆ ಇವರು ಬೆಲ್ ಶಬ್ದ ಮಾಡಿ ಎಲ್ಲರನ್ನೂ ಕರೆಯುವಂಥ ರೀತಿಯಲ್ಲಿ ಏನು ಇವರು ಅಟ್ಟಹಾಸನ ಮೆರೀತಾ ಇದ್ದಾರೆ. ಈ ಹಿಂದೆ ನಮ್ಮ ಬೇರೆ ಬೇರೆ ದೂರಗಳು ಬಂದಂಥ ಸಂದರ್ಭದಲ್ಲಿ ನಾವು ಹೋಗಿ ಅವರನ್ನು ಮಾತಾಡಿದ್ದೀವಿ. ಅವ್ರು ಹೇಗಿದ್ದಾರೆ ಅಂತಂದರೆ ನಾವು ಯಾರನ್ನಾದ್ರು ಮಾತಾಡಿಸಿದ್ರೆ ಬೇರೆಯೊಬ್ಬರ ಕಡೆಯಿಂದ ನಮಗೆ ಫೋನ್ ಮಾಡಿಸುವಂಥದ್ದು, ಅಂದರೆ ಏನೋ ಒಂದು ರೀತಿ ಅದು ನಮ್ಗೆ ಬೇಕಾಗಿರುವಂಥವ್ರು ನೀವು ಅಲ್ಲಿಗೆ ಹೋಗಬೇಡ್ರಿ ಅನ್ನೋಂಥದ್ದು, ಆಯಿತು ನೋಡೋಣ ಬಿಡಿ ಅಂತೇಳಿ ಹೇಳ್ಕೊಂಡು ನಾವು ಇದೇ ರೀತಿ ಇದ್ವಿ. ಸುಮಾರು ದಿವಸದಿಂದ ನಾವು ನೋಡ್ತಾ ಬರ್ತಾ ಇದ್ವಿ. ಈ ಶಾಲೆಯಲ್ಲಿ ಆ ಮಕ್ಕಳ ಕಡೆಯಿಂದ ಪೂರ್ತಿ ತೊಟ್ಟಿ ಹೊಡೆಸುವಂಥದ್ದು ಪ್ರಯತ್ನ ಆಗ್ತಾ ಇತ್ತು. ಹೊಡಿತಾ ಇರೋ ಅಂತ ಗೊತ್ತಾಯಿತು, ಮಾಹಿತಿ ಬಂತು ನಮಗೆ. ನಮಗೆ ಬೇಕಾಗಿರುವಂಥವ್ರು ಒಬ್ಬರನ್ನು ಕಳಿಸಿ ಅಲ್ಲಿಗೆ ನಾವು ಆ ವಿಡಿಯೋನ ಮಾಡಿಸುವಂಥ ಪ್ರಯತ್ನ ನಾವು ಮಾಡಿದ್ವಿ. ವಿಡಿಯೋ ಮಾಡಿಸಿ ನಾವು ಶುಕ್ರವಾರ ಶನಿವಾರ ಎರಡು ದಿವಸ ವಿಡಿಯೋ ಆಗಿರತಕ್ಕಂಥದ್ದು ಅದು. ಆ ವಿಡಿಯೋ ಮಾಡಿಸಿದ ಮೇಲೆ ಮಾಡಿಸ್ಕೊಂಡು ಬಂದು ನಾವು ಕೆಲವು ಮಾಧ್ಯಮದವರನ್ನು ಪ್ರಸ್ತಾಪ ಮಾಡಿದ್ವಿ, ಏನು ಈ ರೀತಿ ಆಗಿದೆ ಅದನ್ನು ನೀವು ಸುದ್ದಿ ಮಾಡಬೇಕಲ್ಲ ಅಂತ ನೋಡೋಣ ನಾಳೆ ನಾಳಿದ್ದು ಅಂತಂದರು. ಹಾಗಾಗಿ ನಾವು ನಾಳೆ ನಾಳಿದ್ದು ಅಂತಂದಮೇಲೂ ನಾವು ಕಾದು ನೋಡಿ, ಯಾಕೋ ಅವ್ರ ಕಡೆಯಿಂದ ಒಳ್ಳೆ ರೆಸ್ಪಾನ್ಸ್ ಬರಲಿಲ್ಲ ಅನ್ನೋದಕ್ಕೆ ಕೊನೆಯ ಪಕ್ಷ ಆ ಮಾಧ್ಯಮದಲ್ಲಿ ಬರಲಿಲ್ಲ ಅಂದರೂ ಪತ್ರಿಕೆಗಳಲ್ಲಾದರೂ ಇವತ್ತು ಸುದ್ದಿಯಾಗಲಿ, ಜನಕ್ಕೆ ಒಂದು ಮೆಸೇಜ್ ಹೋಗಲಿ, ಆ ಮಕ್ಕಳಿಗೆ ನ್ಯಾಯ ಸಿಗಲಿ ಅನ್ನೋಂಥ ದೃಷ್ಟಿಯಲ್ಲಿ ಇವತ್ತು ನಾವೇನು ಪತ್ರಿಕಾ ಹೇಳಿಕೆ ಕೊಡುವಂಥ ಮುಖಾಂತರ ಆ ಫೋಟೋಸ್ನೆಲ್ಲ ಹಾಕಿ ವೀಡಿಯೋಸ್ನೆಲ್ಲ ಹಾಕಿ ಪತ್ರಿಕೆ ಹೇಳಿಕೆ ಮುಖಾಂತರ ನಾವು ಪತ್ರಕರ್ತರು ಎಲ್ಲರಿಗೂ ಒಂದೇ ಸಾರಿ ಆ ಒಂದು ಮಾಹಿತಿನ ಕಳಿಸುವಂಥ ಪ್ರಯತ್ನ ಮಾಡಿದ್ದೀವಿ. ಅದಾದ ಮೇಲೆ ಇವತ್ತು ಅಲ್ಲಿ ಕಳಿಸುವಂಥ ಪ್ರಯತ್ನ ಮಾಡಿದ್ದೀವಿ. ಅದು ಏನಪ್ಪ ವಿಚಾರ ಅಂತಂದರೆ, ಆ ಶಾಲೆಯಲ್ಲಿ ಆ ಶಿಕ್ಷಕಿ ಸರ್ಕಾರದಿಂದ ಬರ್ತಕ್ಕಂಥ ಸವಲತ್ತುಗಳು ಎಲ್ಲ ಸವಲತ್ತುಗಳು ತಗೊತಾ ಇದ್ದಾರೆ, ಆದರೆ ಅಲ್ಲಿ ಮಕ್ಕಳ ಕಡೆಯಿಂದ ಕೆಲಸ ಮಾಡಿಸ್ತಾ ಇದ್ದಾರೆ. ಇವಾಗ ಬೇರೆ ಸಿ ಜಿ ಬಿಲ್ಲುಗಳಂತ ಇದೆ, ಆ ಮಕ್ಕಳ ಆ ಫುಡ್ ವಿಚಾರದಲ್ಲಿ ಬಂದು ಆ ತರಕಾರಿಗಳ ವಿಚಾರದಲ್ಲಿ ಬಂದು ಮಿಕ್ಕಿರ್ತಕ್ಕಂಥ ದುಡ್ಡು ಕಡಿಮೆ ಅಂತ ಸುಮಾರು ನನ್ನ ಅನಿಸಿಕೆ ಒಂದು 7-8 ಲಕ್ಷ ರೂಪಾಯಿ ದುಡ್ಡಿದೆ. ಬಿಲ್ಡಿಂಗ್ ಡೆವಲಪ್ಮೆಂಟಿಗೆ ಅಂತ ಸರ್ಕಾರ ಪ್ರತಿ ವರ್ಷ ದುಡ್ಡನ್ನು ಬಿಡುಗಡೆ ಮಾಡ್ತಾನೆ ಇದೆ. ಅದಕ್ಕೆ ಕೆಲಸದವ್ರು ಇಟ್ಕೊಂಡು ಮಾಡಿಸ್ಬೇಕು, ಅದನ್ನು ಮಾಡಿಸ್ಕೊಳ್ಳಿ ಕೆಲಸ. ಈ ಶಾಲೆ ಅಭಿವೃದ್ಧಿ ಆಗಬೇಕು, ಅದು ನಮ್ಮದು ನಮ್ಮ ಆಸೆ. ಯಾಕಂದರೆ ನಾವು ಆ ಶಾಲೆಯಲ್ಲಿ ಓದಿರ್ತಕ್ಕಂಥ ಹಳೆ ವಿದ್ಯಾರ್ಥಿಗಳು. ಆ ಶಾಲೆ ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೀಬೇಕು, ಸುಂದರವಾಗಿ ಕಾಣಬೇಕು ಅನ್ನೋಂಥ ಆಸೆ ನಮ್ಮಲ್ಲೂ ಇದೆ. ಆದರೆ ಸರ್ಕಾರದಿಂದ ಬರ್ತಕ್ಕಂಥ ಅನುದಾನನ ದುರುಪಯೋಗ ಪಡಿಸ್ಕೊಂಡು ಆ ಮಕ್ಕಳ ಕಡೆಯಿಂದ ಆ ಕೆಲಸ ಮಾಡಿಸುವಂಥದ್ದು ತುಂಬ ಏನು ಅನ್ಯಾಯ ಅಂತ ಕಾಣಿಸ್ತದೆ. ಯಾಕಂದರೆ ಅಲ್ಲಿಗೆ ಬರ್ತಿರ್ತಕ್ಕಂಥ ಮಕ್ಕಳು ಬಡವರ ಮನೆಗಳಿಂದ ಬರ್ತಕ್ಕಂಥ ಮಕ್ಕಳು, ಒಂದು ಸ್ವಲ್ಪ ಸ್ಥಿತಿವಂತರು ಯಾರೋ ಆ ಶಾಲೆಗಳಿಗಾರು ಸರ್ಕಾರಿ ಶಾಲೆಗಳಿಗೆ ಬರ್ತಾ ಇಲ್ಲ. ಇವತ್ತು ಸರ್ಕಾರಿ ಶಾಲೆ ಶಿಕ್ಷಕರ ಮಕ್ಕಳು ಸರ್ಕಾರಿ ಶಾಲೆಗಳಿಗೆ ಬರ್ತಾ ಇಲ್ಲ, ಸರ್ಕಾರಿ ಅಧಿಕಾರಿಗಳ ನೌಕರರ ಮಕ್ಕಳು ಸರ್ಕಾರಿ ಶಾಲೆಗಳಿಗೆ ಬರ್ತಾ ಇಲ್ಲ. ಆ ಶಾಲೆಗಳಿಗೆ ಬರ್ತಿರ್ತಕ್ಕಂಥ ಮಕ್ಕಳು ಯಾರು ಕೂಲಿನಲ್ಲಿ ಮಾಡುವಂಥವ್ರು ಮಕ್ಕಳು ಬಂದರೆ ಅವರು ಇವ್ರು ಕೂಲಿಯವರು, ಅವ್ರ ತಂದೆ ತಾಯಿ ಕೂಲಿಯವರು, ಮಕ್ಕಳ ಕೈಲಿ ಕೂಲಿ ಮಾಡಿಸ್ಬೋದು ಅನ್ನೋಂಥ ರೀತಿಯಲ್ಲಿ ಆ ಶಾಲೆಯಲ್ಲಿ ವಿಶೇಷವಾಗಿ ಆ ಮಕ್ಕಳ ಕೈಯಲ್ಲಿಂದ ಸಿಮೆಂಟ್ ಗೋಡೆ ಒಡಿಸುವಂಥದ್ದು, ಆ ಮಣ್ಣನ್ನು ಎತ್ತಿ ಹೊರಗಾಕ್ಸುವಂಥದ್ದು. ಈಗ ಸಂದರ್ಭ ಎಂಥದ್ದು ಸರ್, ಈಗ ಎಕ್ಸಾಮ್ ಸಂದರ್ಭ, ಈಗ ಮಕ್ಕಳಿಗೆ ಬೇರೆ ಬೇರೆ ಶಿಕ್ಷಕರು ಕೆಲವರು ಆ ಮಕ್ಕಳಿಗೆ ಒತ್ತು ಕೊಟ್ಟು ಆ ಶಿಕ್ಷಣ ಹೆಚ್ಚಿಗೆ ಅವರನ್ನು ಎಕ್ಸ್ಟ್ರಾ ಕ್ಲಾಸ್ ಅಂತ ತೊಗೊಂಡು ಪಾಠ ಮಾಡಿಸುವಂಥ ಪ್ರಯತ್ನಗಳು ನಡೀತಾ ಇದೆ, ಅದನ್ನು ನಾವು ನೋಡ್ತಾ ಇದ್ದೀವಿ. ಅಂಥ ಟೀಚರ್ಸು ಇದ್ದಾರೆ. ಆದರೆ ಈ ಟೀಚರ್ ಮಾಡ್ತಿರ್ತಕ್ಕಂಥ ಕೆಲಸ, ಇವತ್ತು ಆ ಮಕ್ಕಳ ಕೈಲಿ ಬೆಳಗ್ಗಿಂದ ಸಂಜೆವರೆಗೂ ಗಡಾರಿಯೆಲ್ಲ ಗೋಡೆ ಹೊಡೆದು ದೊಡ್ಡ ತೊಟ್ಟಿ ಇತ್ತದು, ನಾವು ಓದುವಂಥ ಸಂದರ್ಭದಲ್ಲಿದ್ದಂಥ ದೊಡ್ಡ ತೊಟ್ಟಿ. ಆ ದೊಡ್ಡ ತೊಟ್ಟಿಯಲ್ಲಿ ಏನು, ಆ ದೊಡ್ಡ ತೊಟ್ಟಿನ ಇವತ್ತು ಹೊಡೆಯುವಂಥ ಪ್ರಯತ್ನ ಆಗಿದ್ರೆ ಕಡಿಮೆ ಅಂದರೆ 2 ದಿವಸ ಹೊಡಿಲೇಬೇಕಾಗ್ತದೆ ಅದನ್ನು. ಆ ಮಗು ಹೊಡೆದಂಥ ಮಗು ಅವನು ಇಲ್ಲಿ ತೊಟ್ಟಿ ಹೊಡೆದು ಮನೆಗೂ ಓದುವಂಥ ಪ್ರಯತ್ನ ಆಗಿರ್ತದ? ಆಗಿರಲ್ಲ. ಯಾಕಂದರೆ ಮನೆಗೆ ಹೋಗಿದ ತಕ್ಷಣ ಅವನು ಒಂಚೂರು ತಿಂದರೆ ಆಯಾಸ ಆಗಿರ್ತದೆ. ಇವಾಗ ನಾವು ಅಷ್ಟೇ, ತೋಟದಲ್ಲೂ ಫಲದಲ್ಲೂ ಕೆಲಸ ಮಾಡಿದ್ರೆ ಒಂಚೂರು ತಿಂದರೆ ಮನೆ ಬಂದರೆ ಆಯಾಸ ಆಗ್ತದೆ. ನಾವು ಓಡಾಡೋದಕ್ಕೆ ಮತ್ತು ಬೇರೆಯವ್ರ ಹತ್ರ ಮಾತಾಡೋದಕ್ಕೆ ಸಮಯ, ಟಿ ವಿ ನೋಡೋದಕ್ಕೆ ಆಗಲ್ಲ. ಯಾಕಂದರೆ ಮನುಷ್ಯನಿಗೆ ಇದು ಸ್ವಲ್ಪ ಕೆಲಸ ಮಾಡಿದಂಥ ಸಂದರ್ಭ ಆಯಾಸ ಆದಾಗ ನಿದ್ದೆ ಜಾರ್ತಾರೆ. ಇವತ್ತು ನಿದ್ದೆ ಜಾರೋಂಥ ವಯಸ್ಸಲ್ಲ ಮಕ್ಕಳದ್ದು. ಇವತ್ತು SSLC ಇವತ್ತು ಅವರು ಒಂದು 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 ಹಂತ ಕಾಣುವಂಥದ್ದು. ಇವತ್ತು SSLC ಪಾಸ್ ಆಗಿದ್ದಾರೆ ಅಂದರೆ ಆಮೇಲೆ ಏನೋ ಒಂದು ಒಳ್ಳೆ ರೀತಿ ಅವರು ಶಿಕ್ಷಣ ಮುಂದೆ ಕಾಣ್ತಾರೆ ಅನ್ನೋಂಥ ಒಂದು ಕೊನೆ ಇದು, ಒಂದು ಒಂದು ಮೊದಲನೇ ಮಾಡಿಗೆ ಕೊನೆಯ ಸ್ಟೆಪ್ ಇದು. ಅಂಥ ಪರಿಸ್ಥಿತಿಯಲ್ಲಿ ಇವತ್ತು ಆ ಮಾಡಿಯಿಂದ ತಳ್ಳುವಂಥ ಪ್ರಯತ್ನ ಮಾಡ್ತಿದ್ದಾರೆ ಆ ಟೀಚರ್ ಅನ್ನೋಂಥ ನಮ್ಮ ಆರೋಪ. ಆ ಮಕ್ಕಳಿಗೆ ಇವತ್ತು ಒಳ್ಳೆ ಶಿಕ್ಷಣ ಕೊಡಬೇಕಾಗಿತ್ತು, ಕೆಲಸ ಮಾಡಿಸುವಂಥದ್ದಲ್ಲ. ಸರ್ಕಾರದ ಇವಾಗ ಮಾಡಿ ಆ ತೊಟ್ಟಿ ಹೊಡಿಲಿಲ್ಲ ಅಂದರೆ ಏನು, ಆಕೆ ಮನೆ ಗಂಟು ಹೋಗ್ತಿರಲಿಲ್ಲ, ಆ ಶಿಕ್ಷಕಿ ಗಂಟು ಹೋಗ್ತಾ ಇರಲಿಲ್ಲ. ಸುಮಾರು ನಾವು ಓದುವಂಥ ಸಂದರ್ಭದಿಂದ 1989ರಿಂದ ನಾವು ಆ ಶಾಲೆಯಲ್ಲಿ ನೋಡಿರ್ತಕ್ಕಂಥವ್ರು 89ರಿಂದನೂ ಆ ತೊಟ್ಟಿ ಅಲ್ಲಿದ್ದಂಥದ್ದು. ಆ ತೊಟ್ಟಿ ಯಾರನ್ನು ಒತ್ಕೊಂಡಿದ್ದಿಲ್ಲ, ಏನಿಲ್ಲ, ಮೆಟ್ಲು ಕೆಳಗಡೆ ಇದ್ದಂಥದ್ದು, ಅದು ಏನು ಯಾರಿಗೂ ಅಡ್ಡಿ ಅಲ್ಲ. ಆಕಸ್ ಒಡಿಸುವಂಥ ಪ್ರಯತ್ನ ಮಾಡಿ ಆಯ್ತು, ಶಾಲೆ ಅಭಿವೃದ್ಧಿ ಮಾಡಬೇಕಂತ ಒಡಿಸುವಂಥ ಪ್ರಯತ್ನ ಕೂಲಿಯವ್ರು ಇಟ್ಕೊಂಡು ಮಾಡಿಸ್ಬೇಕಾಗಿತ್ತದು. ಈ ಮಕ್ಕಳ ಕೈಯಲ್ಲಿ ಯಾಕೆ ಮಾಡಿಸಿದ್ರೆ ಅನ್ನೋಂಥದ್ದು ನಮ್ಮ ವಾದ ಇದೆ. ಇವತ್ತು ಮಾನ್ಯ ಶಿಕ್ಷಣ ಮಂತ್ರಿಗಳು ಒಂದು ಮಾತು ಹೇಳ್ತಾರೆ,
ಮಕ್ಕಳಿಗೆ ಈಗ ಹೆಚ್ಚಿಗೆ ಒತ್ತು ಕೊಡಬೇಕು ವಿದ್ಯಾಭ್ಯಾಸ ಮಾಡೋದಕ್ಕೆ, ಸರ್ಕಾರಿ ಶಾಲೆಗಳು ಉಳಿಬೇಕು ಅಂತ. ಆ ಶಿಕ್ಷಣ ಮಂತ್ರಿಗಳು ಈ ವಿಡಿಯೋಗಳನ್ನ ಅಥವಾ ಈ ಒಂದು ಇದನ್ನು ನೋಡಿದ್ರೆ ಏನು ಹೇಳ್ತಾರೆ ಅನ್ನೋದನ್ನು ನಾವು ಕೇಳಬೇಕಾಗ್ತದೆ. ಯಾಕಂದರೆ ಸರ್ಕಾರ ನೌಕರರ ಪರವಾಗಿ ನಿಲ್ತಾರ, ಮಕ್ಕಳ ಪರವಾಗಿ ನಿಲ್ತಾರ ಅಂತ ಅವ್ರ ಬದ್ಧತೆ ಏನು ಅಂತ ಇವತ್ತು ಗೊತ್ತಾಗುತ್ತೆ ನಮಗೆ ಈ ಭಾಗದಲ್ಲಿ ಅನ್ನೋಂಥದ್ದು. ನಾವು ಇವತ್ತು ಶಿಕ್ಷಣ ಸಚಿವರನ್ನು ಕೂಡ ನಾವು ಮನವರಿಕೆ ಮೊದಲು ಅವರಿಗೆ ಗಮನಕ್ಕೆ ತರುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಅವರು ಮೊಬೈಲ್ ನಂಬರ್ ಸಿಕ್ಕರೆ ನಮ್ಮ ಮೊಬೈಲಿಂದ ನಾವು ವಾಟ್ಸಪ್ ಮಾಡುವಂಥ ಪ್ರಯತ್ನವೂ ಮಾಡ್ತೀವಿ ನಾವು. ಹಾಗಾಗಿ ನಮ್ಮ ಬೇರೆ ಸ್ನೇಹಿತರನ್ನ ಕೇಳಿದ್ದೀವಿ, ಅವ್ರ ಪರ್ಸ್ನಲ್ ನಂಬರ್ ಕೊಟ್ಟರೆ ನಾವು ಅವರಿಗೆ ಮಾಡೋಣದು. ಯಾಕಂದರೆ ಪಿ ಎ ನಂಬರ್ ಇದೆ, ಪಿ ಎ ನಂಬರ್ಗೆ ಹಾಕಿದ್ರೆ ಅದು ಹೋಗುತ್ತೆ, ಅವ್ರು ನೋಡ್ತಾರಿಲ್ಲೋ ಗೊತ್ತಿಲ್ಲ. ಹಾಗಾಗಿ ಅವ್ರ ಪರ್ಸ್ನಲ್ ನಂಬರ್ನೇ ಕಲೆಕ್ಟ್ ಮಾಡ್ಕೊಂಡು ವಾಟ್ಸಪ್ ಮಾಡುವಂಥ ಪ್ರಯತ್ನ ಮಾಡಬೇಕು ಅಂತಿದ್ದೀವಿ, ಅವ್ರಿಗೂ ಮಾಡ್ತೀವಿ. ಇವತ್ತು ನಮ್ಮ ವಾದ ಇಷ್ಟೇ ಸರ್, ಸರ್ಕಾರಿ ಶಾಲೆಗಳು ಉಳಿಬೇಕು ಅಂತೇಳಿ ಸರ್ಕಾರ ಪ್ರತಿ ವರ್ಷ ಭಾಳಷ್ಟು ಅನುದಾನನ ಬಿಡುಗಡೆ ಮಾಡ್ತಾನೇ ಬರ್ತಾ ಇದೆ. ಅದು ಎಲ್ಲಿ ಹೋಗ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ, ಎಲ್ಲಿ ಹೋಗ್ತಾ ಇದೆ ಅಂತ ಗೊತ್ತಿಲ್ಲ. ಇವತ್ತು ನಾವು ನೋಡಿದಂಥ ಸಂದರ್ಭದಲ್ಲಿ ಆ ಶಾಲೆ ಏನಿತ್ತು, 1989 ಏನಿತ್ತು, ನಾವು ಆ ಶಾಲೆಗೆ ಎಂಟ್ರಾದಂಥ ಹೊಸ ದಿನಗಳು ಅವತ್ತು 8th ಸ್ಟ್ಯಾಂಡರ್ಡ್ ನಾವು ಅಲ್ಲಿ ಹೋದಂಥ ದಿನ 89. ಆ 89 ಏನಿತ್ತು, ಅದೇ ಕಟ್ಟಡನೇ ಅದೇ ಇದೆ. ಅವಾಗವಾಗ ಸುಣ್ಣ ಬಣ್ಣ ಬಳದಿರೋ ಬಿಟ್ಟರೆ ಬೇರೆ ಇನ್ನೇನು ಬದಲಾವಣೆ ಆಗಿಲ್ಲ. ಇವತ್ತು ಇವರು ಮಕ್ಕಳ ಕೈಯಲ್ಲಿ ಈ ರೀತಿ ಕೆಲಸಗಳು ಮಾಡಿಸಿರ್ತಕ್ಕಂಥದ್ದು ಶೋಷಣೀಯ. ಈ ಸಂದರ್ಭ ಒಳ್ಳೆಯದಲ್ಲ, ಈ ಮಕ್ಕಳ ಕೈಯಲ್ಲಿ ಕೆಲಸ ಮಾಡಿಸೋದಕ್ಕೆ ಈ ಸಂದರ್ಭ ಒಳ್ಳೆಯದಲ್ಲ. ಈ ಸಂದರ್ಭದಲ್ಲಿ ಮಕ್ಕಳನ್ನ ಕೆಲಸ ಮಾಡಿಸಿ ಮನೆಗೆ ಹೋಗಿ ಮಲಗಿಸುವಂಥ ಪ್ರಯತ್ನ ಮಾಡಿದ್ರೆ ಆ ಮಕ್ಕಳು ಪಾಸ್ ಆಗೋದು ಹೇಗೆ, ಮುಂದಿನ ಭವಿಷ್ಯ ಏನು ಆ ಮಕ್ಕಳದ್ದು? ಯಾಕಂದರೆ ಎಲ್ಲ ಮಕ್ಕಳು ಕೂಡ ಕೂಲಿ ನಲವಡ್ ಮಾಡುವಂಥವ್ರು ಮಕ್ಕಳೇ ಆ ಶಾಲೆಗೆ ಬರ್ತಾಯಿರ್ತಾರೆ. ಯಾರೋ ಒಬ್ಬ ಅಧಿಕಾರಿ ಮಗನು, ನಾನು ಸರ್ಕಾರಿ ನೌಕರರ ಮಗನು ಮಗಳು ಅಂತ ಹೇಳುವಂಥವ್ರು ಯಾರು ಆ ಶಾಲೆಗೆ ಬರ್ತಕ್ಕಂಥವ್ರು ಯಾರೂ ಇಲ್ಲ. ಯಾಕಂದರೆ ಆ ಶಾಲೆಯಲ್ಲಿ ಶಿಕ್ಷಣ ಕೊಡ್ತಕ್ಕಂಥ ಟೀಚರ್ಸ್ ಮಕ್ಕಳು ಪ್ರೈವೇಟ್ ಶಾಲೆಗೆ ಹೋಗ್ತಾ ಇದ್ದಾರೆ ಹೊರತು ಆ ಶಾಲೆಗೆ ಬರುವಂಥ ಮಕ್ಕಳು ಯಾರೂ ಇಲ್ಲ ಅಲ್ಲಿ. ಹಾಗಾಗಿ ಕೂಲಿಯವ್ರ ಮಕ್ಕಳನ್ನ ಈ ರೀತಿ ಏನು ಅದು ಅನ್ಯಾಯವಾಗಿ ಕಾಣ್ತಿರ್ತಕ್ಕಂಥದ್ದು ನಮ್ಮ ಕಡೆಯಿಂದ ನೋಡೋಕ್ಕಾಗದೆ ಇವತ್ತು ಈ ಮಟ್ಟಕ್ಕೆ ಬಂದಿದ್ದೀವಿ. ಆ ಶಾಲೆ ಶಿಕ್ಷಕಿ ವಿರುದ್ಧವಾಗಿ ಸರ್ಕಾರ ಕಾನೂನು ಕಠಿಣವಾದಂಥ ಕಾನೂನನ್ನು ತಗೋಬೇಕು. ಆಕೆನ ಸಸ್ಪೆಂಡ್ ಅಂತಲ್ಲ, ಏನೋ ಅದನ್ನು ಡಿಸ್ಮಿಸ್ ಅಂತಲೇ ಮಾಡಬೇಕು. ಮತ್ತು ಯಾವುದೇ ಶಾಲೆಯಲ್ಲಿ ಆಕೆ ಮತ್ತೆ ಸರ್ಕಾರದ ನೌಕರಿಯಲ್ಲಿ ಮುಂದುವರಿಬಾರ್ದು ಅನ್ನೋಂಥದ್ದನ್ನು ನಮ್ಮ ವಾದ ಸರ್.